ಕುತ್ಕೊಂಡು ಸಾಕಾಗೋತ್ ಬಿಡ್ರಿ. ಹೌದನ, ಬಾಳ ಗಿರಾಕಿದ್ರನ? ಹ್ಮ್, ಇವತ್ತಂದ್ರೆ ಹೆಚ್ಚಿಂದು, ಅಂದ್ರೆ ಮದ್ವೆ ಸೀಸನ್ ಅಲ್ರಿ ತೇರ, ಎಲ್ಲರೂ ಬಂಗಾರದ ಜ್ಯುವೆಲರ್ಸ್ನೇ ಹಾಕೊಂಡು ಇದಾಗಲ್ಲ, ಸರ್ವೈ ಆಗಲ್ಲ. ಹಂಗಾಗಿ ಏನಾಗ್ಬಿಡ್ತೈತಿ, ಕೆಲವರು ಆರ್ಟಿಫಿಷಿಯಲ್ ಹಾಕೋತಾರ. ಆಮೇಲೆ ಎಷ್ಟೋ ಜನ ಮದ್ವೆ ಮದ್ಮಗಳೇ ಫುಲ್ ಎಲ್ಲ ಬಂಗಾರದ ಹಾಕೊಳಕ್ಕಾಗಲ್ಲ, ಅಂದ್ರೆ ಆರ್ಟಿಫಿಷಿಯಲ್ ಬೇಕಂದ್ರೆ ತೊಗೊಂತಿರ್ತಾರ. ಅವ್ರ ಜೊತೆಗಿದ್ದಾರೆ ಅಕ್ಕಂಗ್ಯಾರು, ಮನೆ ಮದ್ವೆಗೆ ಹೋಗೋರು. ಆಮೇಲೆ ಈ ದೊಡ್ಡ ದೊಡ್ಡ ಫಂಕ್ಷನ್ಸಿಗೆಲ್ಲ ಇದ್ದವರೆಲ್ಲ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ಸ್ ಡ್ರೆಸ್ಸಿಂಗ್ ಮ್ಯಾಚ್ ಆಗು ಅಂಥವೆಲ್ಲ ತೊಗೋತಿರ್ತಾರೆ ಮಕ್ಕಳಿಗೆ. ಅದು ದೊಡ್ಡವರೇನ ಇದ್ದಿದ್ದು ಹಾಕ್ಕೊಂಡಿರ್ತಾರೆ, ಇಲ್ದವರು ಅಯ್ಯೋ ಇವಾಗ ಆರ್ಟಿಫಿಷಿಯಲ್ಗೆ ಜಾಸ್ತಿ ಬೆಲೆ, ಬಂಗಾರ ಮೂಲ್ಯಾಗ ಕುಂತ್ ಬಿಟ್ಟಾಕತ್ತಿಯಾರ. ಅದು ಏನವ ಏನು ಚಂದ ಏನು, ಇವಕ್ಕೆ ಮಕ್ಕಳರೆ ಪುಟ್ಟಪ್ಪರು ರೊಕ್ಕ ಕೊಡಬೋದು, ಯಾವ್ದಾರು ರೊಕ್ಕ ಜೋಡಿಸಿಡ್ಕೊಂಡ್ರೆ ಬಂಗಾರದ ಸಾಮಾನು ಬರ್ತಾವು. ಯಾವಾಗ ಹೆಣ್ಮಕ್ಳು ಬುದ್ಧಿ ಕಲಿತಾವ ಏನ, ಯಾರಿಗೆ ಗೊತ್ತು. ಹ್ಞೂ, ಪಾಸಿ ಹಾಕಕೊಂಡ್ಲಾಗ ಅದಕ್ಕೆ ಸಾವಿರಾರು ರೂಪಾಯಿ ಬಿಡಿತಾವೆ. ಅಯ್ಯೋ ಅತ್ತಿಯಾರ, ಎಲ್ಲರೂ ನಿಮ್ಮಂಗೆ ಯೋಚನೆ ಮಾಡಿದ್ರೆ ಈಗ ನಾಳೆ ನಮ್ಮಂತಾರ ವ್ಯಾಪಾರ ಮಾಡೋದು ಹೆಂಗೆ? ಅತ್ತಿಯರ, ಇಷ್ಟು ಚಲೋ ಚಲೋ ಜುವೆಲ್ಸ್ ಅದಾವ, ನಂಗಂತರೂ ನನ್ನಂತೇಳಿರೋ ಬಂಗಾರ ಸಾಮಾನಿಗಿಂತ ನನಗೂ ನಿಜವಾಗ್ಲೂ ಅವೇ ಇಷ್ಟ ಆಗತ್ತವ, ಅವನ್ನೇ ಹಾಕೋಬೇಕಂತಾಗತ್ತ ನೋಡ್ರಿ. ಹಂಗೆ ಮಾಡ್ಗಿಡಿ ಯಾವ ಪುಣ್ಯ ಆಗಿತ್ತಿ, ಮತ್ತು ಓಸು ಬಂಗಾರ ಸಾಮಾನು ತೊಗೊಂಡೋಗಿ ತವ್ರ ಮನೆಗೆ ಕೊಟ್ಟು ಇವು ಪಾಸಿ ಸಾಮಾನು ಸಿಗಾಕೊಂಡು ಕುಂತಿಗಿಂತಿ. ಬೇಡ ಬೇಡ, ನೀನೇನು ಅವ್ನು ಮಾಡೋದು ಬೇಡ, ಅವು ಮಾರೋರಿಗೆ ಇರಲಿ, ನೀ ಬಂಗಾರ ಸಾಮಾನೇ ತಗೋ. ಹೌದು ಅಷ್ಟೇ, ಒಂದು ಎರಡು ನೆಕ್ಲೆಸ್, ಒಂದು ಎರಡು ಜೊತೆ ಕಿವಿ ಅನ್ನು ಅಷ್ಟೇ ಅದಾವಲ್ಲ. ನೀನು ದೊಡ್ಡ ದೊಡ್ಡ ಮಂತೆ ಅಂದಾಗಿಂದ ಬಂದು ಹೆಣ್ಮಕ್ಳಿಗೆ ಅರ್ಧ ಅರ್ಧ ಕೆ ಜಿ ಕಿಲೋಗಟ್ಟಲೆ ಬಂಗಾರ ಕೊಟ್ಟಿರ್ತಾರಂತ. ಏನಪ್ಪ ನಿನ್ನಂತೇಳಿ ಮಾತ್ರ ಅದು ಏನು ಕಾಣುವಲ್ತ. ನನಗೆ ಗೊತ್ತಿದ್ದು ಒಬ್ರು ಸಾವುಕಾರ ಇಲ್ಲೇ ಬಾಜು ಮನೆಯೇ, ಬೇಕಾದ್ರೆ ಕರ್ಕೊಂಡೋಗಿ ತೋರಿಸ್ತೇನೆ. ಆಕೆ ಕಡೆ ಒಂದು ಏಳೆಂಟು ನಕ್ಲೆಸ್ಸು, ತಾಳಿ ಚೈನ್, ಎಂಟು ತೊಲಿ ತಾಳಿ ಚೈನ್. ಪಾಪ, ದಿನ ಹಾಕ್ಕೊಳಕ್ಕೆ ಒಂದು ಜೊತೆ ಕಿವ್ಯಾನು, ಚೂಡಿದಾರ ಮ್ಯಾಗ ಬೇರೆ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಬೇರೆ ಕಿವ್ಯಾನು, ಆಮೇಲೆ ಸೀರೆ ಉಟ್ಕೊಂಡ್ರೆ ಬೇರೆ, ಹಳ್ಳಿ ಸೀರೆ ಉಟ್ಕೊಂಡ್ರೆ ಬೇರೆ. ಆಮೇಲೆ ಈ ಜಿ ನಕ್ಲೆಸ್ ಅಂತೀಯಲ್ಲ, ಹಳ್ಳಿ ಸೀರೆ ಉಟ್ಕೊಂಡ್ರೆ ಹಳ್ಳಿ ಟೈಪ್, ಈ ಪದಕದ ಸರ, ಅವಲೇಕ್ ಸರ ಅಂಥವು, ಕಾಸಿನ ಸರ ಇಂಥವು. ಆಮೇಲೆ ಈ ಮಾಡ್ರನ್ ಸೀರೆ ಉಟ್ಕೊಂಡ್ರೆ ಅವು ಬೇರೆ ನಕ್ಲೆಸ್. ಅಯ್ಯಯ್ಯೋ, ಬಳಿಯರ ಅದಾವು, ತೋಡೆ ಬೇರೆ, ಪಾಟ್ಲಿ ಬೇರೆ, ಬಿಲ್ವಾರ್ ಬೇರೆ, ಚೂಡಿದಾರ ಹಾಕ್ಕೊಳಕ್ಕೆ ಮ್ಯಾಚಿಂಗ್ ಬಳಿ ಬೇರೆ. ಏನು ಗಾಜಿನ ಬಳಿ ಗೊತ್ತೇನೆ, ತಾಕೇಳ ಹುಡುಗಿ. ಅವತ್ತೊಂದಿನ ಅವ್ರ ಮನೆಗೆ ಹೋಗಿದ್ನಿ ಅರ್ಶನ ಕುಂಕುಮ ಹಚ್ಚಕ್ಕೆ, ಆಕಿ ಕರ್ಕೊಂಡೋಗಿ ನೋಡುವ ನನ್ನ ಸೊಸೆ ಕಡೆ ಇಷ್ಟೆಲ್ಲ ಅದಾವಂತೇಳಿ ಊರು ಬೆಂಡ್ಲಿ ಕರೆದು ತೋರ್ಸಕತ್ತಿದ್ಲು. ನನಗಿಲ್ವೇ ಆ ಅದೃಷ್ಟ, ನಾನು ಆ ಬೆಂಡ್ಲಿ ಕರೆದು ನೋಡು ನನ್ನ ಸೊಸೆ ಕಡೆನೂ ಇವೆಲ್ಲ ಅದಾವಂತ ತೋರಿಸ್ಬೇಕನ್ನಾಕತ್ತೀನಿ. ನಿನ್ನ ಕಡೆ ನೋಡಿದ್ರೆ ಏನೂ ಇಲ್ಲ, ಅದೇ ತಾಳಿ ಚೇನು, ಒಂದು ನಕ್ಲೆಸ್, ಒಂದು ಜೊತೆ ಕಿವಿ ಅಂದು, ಒಂದು ಜೊತೆ ಬಳಿ ಅಷ್ಟೇ. ಅಯ್ಯೋ ದೇವ್ರೆ, ನಿಮ್ಮಪ್ಪಗಿರೋ ಐದು ಕಂಪ್ನಿ ಒಳಗೆ ಏನೇನೆಲ್ಲ ತೊಗೋಬೋದು, ನೀನು ಏನೂ ತೊಗೊಳಂಗಿಲ್ಲ, ನಿನಗೆ ಆಸೆ ಅನ್ನೋದೇ ಇಲ್ಲನ. ಅಮ್ಮ, ನನಗೆ ಯಾವಾಗ ಏನು ಕೊಡಿಸ್ಬೇಕಂತ ಅವ್ರಿಗೆ ಗೊತ್ತಿರ್ತೈತಿ. ಅವ್ವ ನನಗಂತ ಕೆಲವು ಬಂಗಾರಗಳನ್ನ ಮಾಡಿಸಿಟ್ಟಾಳ, ಅಲ್ಲೇ ಅದಾವ ಮನೆಯಾಗ, ತಂದಿಲ್ಲ ನಾನು ಅಷ್ಟೇ. ನೀವು ಯಾಕೆ ತಲೆ ಕೆಡಿಸ್ಕೋತೀರಿ, ಬೇಕಂದಾಗ ಕೊಡ್ತಾಳೆ ಬಿಡ್ರಿ. ಯಾವಾಗ ಬೇಕಂದಾಗ ಅಂದ್ರೆ, ಯಾವಾಗ ಮುದ್ಕಿ ಆದಾಗ, ಹಣ್ಣು ಮುದ್ಕಿ ಆದಾಗ. ಇಲ್ಲೋಡು, ನಿಮ್ಮಪ್ಪ ನಿಮ್ಮವ್ವ ಗಟ್ಟಿರೋ ಅಷ್ಟೊತ್ತಿಗೆ ಗಡಗಡೆ ಎಲ್ಲ ಬಂಗಾರ ಬರಬೇಕಾದ ಆಸ್ತಿ ಇಸ್ಕೊಂಬಿಡು. ಆಮೇಲೆ ಬಗನೆ ಏನಾರಾಗಿ, ಮೊದಲೇ ನಿಮ್ಮ ಅಪ್ಪಾಜಿ ಹಾರ್ಟ್ ಪೇಷಂಟ್, ಏನಾರಾಗಿ ತೀರ್ಕೊಂಡ್ಬಿಟ್ರ ಅವಾಗೇನು ಮಾಡ್ತೀಯ? ಈ ಪಾರ್ವತಿ ಆತು, ಅರವಿಂದ ಆತು, ಏನಾರು ಆಸ್ತಿ ಕೊಡ್ತಾರಂತ ತಿಳ್ಕೊಂಡಿಯಾ? ನಿಮ್ಮ ಮಗು ಬೆದರಿಸಿ ಮೂಲ್ಯಾಗ ಕುಂದ್ರಿಸಿ 1 ರೂಪಾಯಿ ಆಸ್ತಿ ಏನು ಕೊಡೋದಿಲ್ಲ. ಅತ್ತಿಯರ, ನೀವು ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಗೊತ್ತಾಗಲ್ಲಂದ್ರೆ ಅತ್ತಿಯರ ನಿಮಗೆ. ಅಯ್ಯೋ ದೇವರೇ, ಹೋತೋತನ್ರಿ, ನಮ್ಮ ಅಪ್ಪಾಜಿಗೆ ಏನೂ ಆಗಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ. ಏನು ಅತ್ತಿಯರ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ನಿಮಗೆ ಏನು ಅನ್ಸಂಗಿಲ್ಲನ? ಹಣ ಆಸ್ತಿಗೋಸ್ಕರ ಚೆನ್ನಾಗಿದ್ದ ಮನುಷ್ಯರನ್ನ ಕೊಲ್ಲಕ್ಕೆ ನೋಡ್ತಿರಲ್ಲ. ನೋಡ್ರಿ ಅತ್ತಿಯರ, ನೀವು ಹಿಂಗೆ ಮಾತಾಡೋದೆಲ್ಲ ಸರಿಯಲ್ಲ. ಒಂದು ವೇಳೆ ನಮ್ಮ ತಮ್ಮ ಮತ್ತು ನನ್ನ ಗೆಳತಿ ಪಾರ್ವತಿ ಕೊಡಲಿಲ್ಲ ಅಂದರೂ ಅದು ನನಗೆ ಬೇಕಾಗಿಲ್ಲ, ಅವರೇ ಇಟ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ದುಡಿತಾ ಇದ್ದೀನಿ, ನಾನು ಮಾಡ್ಕೋತೀನಿ, ನನಗೇನ್ರ ಹಂಗೆ ಬೇಕಂದ್ರೆ. ನೀವು ಸುಮ್ಮನೆ ಇಲ್ಲದ ಸಲದ್ದೆಲ್ಲ ನನ್ನ ಕಿವ್ಯಾಗ ತುಂಬೇಡ್ರಿ. ಏನಪ್ಪ ಅಚ್ಚಿ, ನಿಮ್ಮ ಬಾಯಿಂದ ಇಂಥ ಮಾತು ಕೇಳೋಕ್ಕೆ ಎಷ್ಟು ಬೇಜಾರಾಕೈತಿ. ಅವು ನಮ್ಮ ಅಪ್ಪಾಜಿಗಿಂತ ನಿಮಗೆ ಜಾಸ್ತಿ ವಯಸ್ಸಾಗೈತಿ, ನೀವೇ ಇನ್ನೂ ಗಟ್ಟಿಮುಟ್ಟಾಗಿ ಕಲ್ಗೊಂಡ್ತಾರ ಇಲ್ಲಿ ಬದುಕಿ ಕುತ್ಕೊಂಡಿರಿ, ನಿಮಗೆ ಏನೂ ಆಗಿಲ್ಲ. ಇನ್ನು ನಮ್ಮ ಅಪ್ಪಾಜಿಗೆ ಏನಾಕತಿ, ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ, ನಮ್ಮ ಅಪ್ಪಾಜಿಗೆ ಏನೂ ಆಗಲ್ಲ. ಅಯ್ಯೋ ಏ ಮಿಟ್ಲಾಡಿ, ನಾನೇ ನನ್ನ ಬರ್ದೊಂದಿ ಅಲ್ಲ, ನಿಮ್ಮಪ್ಪಗೆ ಹಿಂದಕ್ಕೊಮ್ಮೆ ಹಾರ್ಟ್ ಆಗಿ ಅದೇಂಥದ್ದು ಅವಾಗ 7-8 ದಿನ ಅಡ್ಮಿಟ್ ಆಗಿ ಬರಲಿಲ್ಲನ, ನಾ ಏನು ಸುಳ್ಳು ಅಂದ್ಯಾನ? ಅವಾಗೇನು ನಾನು ಅಂದಿದ್ದೇನೆ ನಿಮ್ಮಪ್ಪಗೆ ಹಾರ್ಟ್ ಆಕತ್ತೆ ಅಂತೇಳಿ, ಇದ್ಕಿದ್ದಂಗೆ ಆತಿಲ್ಲ. ಅದಕ್ಕೆ ಒಂದ್ಸಲ ಆದ ಮನುಷ್ಯಾಗ ಇನ್ನೊಂದ್ಸಲ ಆಗೋದೇನು ದೊಡ್ಡ ವಿಚಾರನ? ಅದಕ್ಕೆ ಹೇಳಿದೆ, ಏನೋ ನಾನು ಅನ್ಬಾರ್ದು ಅಂದೇನೋ, ನಿಮ್ಮಪ್ಪನ ತೊಗೊಂಡೋಗಿ ಎಲ್ಲ ಊರ್ಲಾಕೆ ನಾನು ಅನ್ನೋದಂಗೆ ಮಾಡ್ತೀಯಲ್ಲ ನೀನಂತರ ಹೊತ್ತಾಗ. ಹಂಗೆ ಮನುಷ್ಯನೇ ಸಾಯೋದು ಹುಟ್ಟೋದು ಎಲ್ಲ ಇರತ್ತೈತೆ. ನೋಡು, ನಾನೇನು ಅನ್ಬಾರ್ದು ಅಂದಿಲ್ಲ, ಈಗ ನಿನಗಿದು ಯಾವುದು ಗೊತ್ತಾಗಲ್ಲ, ಮುಂದೊಂದಿನ ಗೊತ್ತಾಕತ್ತಿ. ನಾನೇನು ನನಗೆ ಇಸ್ಕೊಂಬಂದು ಕೊಡೋಂದೇನು ಬಂಗಾರನ? ನಿನ್ನ ಜೀವನಕ್ಕೆ ನಿನಗೇ ಬೇಕಲ್ಲ, ಅದಕ್ಕೆ ಇಸ್ಕೊಂಬಂದು ಇಟ್ಕೋ ಅಂತ ಹೇಳಿದ್ದು. ನಿನ್ನ ಗೆಳತಿ ಗೆಳತಿ ಅಂತೀಯಲ್ಲ, ತಡಿ ಗೆಳತಿ ಬಣ್ಣ ಬೈಲಾಕತ್ತು ಒಂದಿನ, ಆವಾಗ ಗೊತ್ತಾಕತ್ತಿ. ಅತ್ತಿಯರ, ಹೌದು ಹಾರ್ಟ್ ಆಗಿತ್ತು ಇಲ್ಲ ಅಂತ ಹೇಳಂಗಿಲ್ಲ, ಅದಕ್ಕೆ ನೀವು ಅದನ್ನ ಎತ್ತಿ ಎತ್ತಿ ಅಂದ್ರೆ ಅನ್ಬೇಕನ? ಎಲ್ಲರಿಗೂ ಅತ್ತಿಯರ ಹುಟ್ಟಿದ ಮನುಷ್ಯನ ಸಾಯ್ತಾನ, ನನಗೂ ಗೊತ್ತೈತಿ. ಆದ್ರೆ ಅದನ್ನ ಬರಲಿ ಅಂತ ಯಾರಿಗೂ ಆಶಸ್ ಮನಸ್ಸಿರಬಾರ್ದು, ನಿಮ್ಗಂತ ಮನಸ್ಸೈತಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲಿಗೆ ಬೀಳ್ತೀನಿ, ನಮ್ಮ ತಂದಿಗೆ ಮಾತ್ರ ಅಂತ ಮಾತನ್ನ ಹಾಕೋಬೇಡ್ರಿ. ಈಗ ನಾನು ನಿಮ್ಗಂದ ತಕ್ಷಣ ಎಷ್ಟು ಕಡೆ ಸಿಟ್ಟು ಬಂತು ನೋಡಿ ನಿಮಗೆ, ಹಂಗೆ ನನಗೂ ನಮ್ಮ ಅಪ್ಪ ಅಂದ್ರೆ ಅಷ್ಟು ಪ್ರೀತಿ, ನೀವು ನಮ್ಮ ಅಪ್ಪಗೆ ಅನ್ಬೇಡ್ರಿ.
ಬೇಕಾದಾಗೋಲ್ತಕ್ಕ. ನನಗೆ ನಮ್ಮ ತಮ್ಮ ಚೆನ್ನಾಗಿರ್ಬೇಕು, ನಮ್ಮ ತಮ್ಮನ ಹಿಂಗೆ ಚೆನ್ನಾಗಿರ್ಬೇಕು. ಆಕಿ ಫಸ್ಟ್ ನನಗೆ ಹೇಳ್ತಿ, ಹಾಂ ಅವಾಗ ನನಗೆ ಆಕಿ ಮೇಲೆ ಅಷ್ಟು ಪ್ರೀತಿ ಇತ್ತು, ಈಗ ಆಕಿ ನನ್ನ ತಮ್ಮನ ಹೆಂಡತಿ ಅಂದಮೇಲೆ ಇನ್ನೂ ಜಾಸ್ತಿನೇ ಇತ್ತು ನನಗೆ ಪ್ರೀತಿ. ಅಲ್ಲಿಂದ ನನಗೊಂದು ನೂಲು ಎಳಿಬೇಕಂತೂ ನಾನು ಆಸೆ ಪಡಂಗಿಲ್ಲ. ಅವರಾಗೆ ಕೊಟ್ಟರೆ ಕೊಡಲಿ, ನಾ ಕೇಳ್ಕೊತೀನಿ. ನನಗೆ ಬೇಕಂದಾಗ ನನ್ನ ತವ್ರ ಮನೆ ನಂಗೆ ಕೇಳಕ್ಕೆ ಅಧಿಕಾರ ಐತಿ, ನಾ ಕೇಳಿಸ್ಕೋತೀನಿ. ನೀವು ಹೇಳಿ ನಾ ಕೇಳಿ ಅದನ್ನ ಇಸ್ಕೋಬೇಕನ್ನೋ ಯಾವುದೇ ಇದು ನಿರೀಕ್ಷೆನ ನೀವು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹ್ಞೂ ಅಷ್ಟೇ, ಈಗ ಸಾವಿರಾರು ರೂಪಾಯಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ಆ ಅಂಗಡಿಗೆ ಅಡ್ವಾನ್ಸ್ ಕೊಟ್ಟು ಅಷ್ಟು ದೊಡ್ಡ ಅಂಗಡಿ ಹಿಡಿದೆ, ಅದಕ್ಕೆಲ್ಲ ಅಷ್ಟೊಂದು ಕಾಸ್ಟ್ಲಿ ಕಾಸ್ಟ್ಲಿ ಜುವೆಲ್ಸ್ ಎಲ್ಲ ಹಾಕಿಸಿ ನನಗೆ ಅಂಗಡಿ ಮಾಡಿಕೊಟ್ಟ ನಮ್ಮ ತಮ್ಮ. ಎಲ್ಲಿಂದ ಬಂತು ಅಂತ ಕೇಳಿದ್ರಿ? ಹ್ಞೂ ಕೇಳಿದ್ರಾ? ಅದನ್ನು ಹೇಳ್ರಿ. ಕೇಳಲಿಲ್ಲ, ಯಾಕಂದ್ರೆ ಕೇಳಲ್ಲ, ಕೇಳಿದ್ರೆ ಕುತ್ತಿಗೆ ಬರ್ತತಲ್ಲ. ಅದಕ್ಕೆ ನಿಮ್ಮ ಮಗುಗೆ ಗೊತ್ತೈತಿ, ಕೇಳ್ರಿ ಎಲ್ಲಿಂದ ಬಂತು ಅಂತ. ನಮ್ಮ ತಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾನಂತ ನೀವು ಹೇಳಿ ನಾ ತಿಳ್ಕೊಬೇಕಾಗಿಲ್ಲ. ನನ್ನ ತಮ್ಮ ನನಗೆ ಕೊಡ್ತಾನ ಬಿಡ್ತಾನ ಅದು ನನಗೆ ಗೊತ್ತೈತಿ. ಕೊಡಲಿಲ್ಲ ಅಂದ್ರೂ ನಂಗೇನು ಬೇಜಾರಿಲ್ಲ, ನನ್ನ ತಮ್ಮ ಚೆನ್ನಾಗಿರಲಿ. ಆ ಹಂಗಲ್ಲ ನಾನು ನಿನ್ನ ಒಳ್ಳೇದಕ್ಕೆ ಹೇಳಕ್ಕಾಗತ್ತೆ. ಸಾಕು 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 ಸಾಕು, ಎಲ್ಲ ಗೊತ್ತೈತೆ ನನಗೆ. ನೀವು ನನ್ನ ಒಳ್ಳೇದಕ್ಕೆ ಹೇಳ್ತಿರೋ ಕೆಟ್ಟದಕ್ಕೆ ಹೇಳ್ತಿರೋ, ನೀವೆಷ್ಟು ಒಳ್ಳೆಯವರು ಎಲ್ಲ ಗೊತ್ತೈತೆ ನನಗೆ. ಅತ್ತಿಯರ ಒಂದು ಮಾತು ಹೇಳಲೆ ನಾನು, ಮನುಷ್ಯ ಈಗ ಊಟ ಮಾಡಿ ಮಕ್ಕೊಂಡವ ಬೆಳಿಗ್ಗೆ ಗೆಳತನ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಅಂದಮೇಲೆ ರೊಕ್ಕ ಬೇಕು, ಹಣ ಬೇಕು, ಆಸ್ತಿ ಬೇಕಂತ ಯಾಕೆ ಬಡದಾಡಲಿ? ದುಡ್ಕೊಂಡು ತಿನ್ನಕ್ಕೆ ದೇವ್ರು ನಂಗೆ ಶಕ್ತಿ ಕೊಟ್ಟಾನ. ಎರಡು ಕೈ ಗಟ್ಟದವು, ಕಾಲು ಗಟ್ಟದವು, ದುಡ್ಕೊಂಡು ತಿಂತೀನಿ ಅನ್ನಕ್ಕೆ ನನಗೆ ವಿಶ್ವಾಸ ಐತಿ. ಆ ದಾರಿ ಮಾಡಿಕೊಟ್ಟಾನ ನಮ್ಮ ತಮ್ಮ, ಸ್ವಂತವಾಗಿ ದುಡ್ಕೊಂಡು ತಿನ್ನಕ್ಕ ಅಂತೇಳಿ, ಆರಾಮಾಗಿರಕ್ಕ ಅಂತೇಳಿ. ಹೌದಾ? ಜೊತೆಗೆ ವಿದ್ಯೆ ಕಲ್ಸಾರ, ಹೈಯರ್ ಸ್ಟಡಿ ಮಾಡ್ಯಾನ ನಾನು. ನಂಗೆ ಬೇಕಂದ್ರೆ ಎಲ್ಲಿ ಹೋಗಾದರೂ ಕೆಲಸ ಮಾಡ್ಬೋದು. ಅತ್ತಿಯರ ಸುಮ್ಮನೆ ನನಗೆ ಆರ್ಗ್ಯುಮೆಂಟ್ ಮಾಡಬೇಡ್ರಿ. ಏನ್ರಿ ನನಗೆ ಬೇಕಂದಾಗ ನಾ ಜುವೆಲ್ಸ್ ಇಸ್ಕೋತೀನಿ, ನನಗೋಸ್ಕರ ನಮ್ಮ ಅವ್ವ ಮಾಡಿಸಿಟ್ಟಾಳ. ಅಲ್ಲ ಹುಡುಗಿ ಹೋಗ್ಲಿ ಬಿಡವ, ಎಷ್ಟು ವ್ಯಾಪಾರ ಅಂತ ಹೇಳಿ. ಇವತ್ತು ವ್ಯಾಪಾರನ? ವ್ಯಾಪಾರ ಇವತ್ತು ಹಂಗೊಂದು 8,000-10,000 ರೂಪಾಯಿ ಆತ. ಚಲೋ ಆತ ವ್ಯಾಪಾರ ಇದೇನ? ಏನು ಒಂದು ದಿನಕ್ಕೆ 10,000 ರೂಪಾಯಿ ಮಟ್ಟ ವ್ಯಾಪಾರ ಕತ್ಯಾ? ಅತ್ತಿಯರ ಒಂದೊಂದು ಜುವೆಲ್ಸ್ ಹೆಂಗಿರ್ತದೆ ಗೊತ್ತಾ? ಹೌದು ಪಾಪ, ನೀವು ನಮ್ಮ ಅಂಗಡಿ ನೋಡೇ ಇಲ್ಲಲ್ಲ. ನಾಳೆ ಬರ್ರಿ, ಕರ್ಕೊಂಡೋಗಿ ತೋರಿಸ್ತೇನೆ, ಅದಕ್ಕೇನಿಲ್ಲ. ನೋಡುವಂತ್ರಿ, ಒಂದು ಜುವೆಲ್ಸ್ 1,500, 2,000, 3,000ವರೆಗೂ ಇರ್ತಾವೆ. ಕಾಸ್ಟ್ಲಿ ಇರ್ತಾವೆ ಅವು. ಸೆಟ್ ನೋಡ್ರಿ, 1 ಗ್ರಾಮ್ ಗೋಲ್ಡ್ ಅವೆಲ್ಲ ಗೊತ್ತಾ? ಅದಕ್ಕೆ ಅಷ್ಟು ತುಟ್ಟಿ ಆಕತಿ. ಒಂದು 4 ಗಿರಾಕಿ ಬಂದು ಹೋದ್ರೆ ಸಾಕು, 10,000 ರೂಪಾಯಿ ಕಣ್ಣು ಮುಚ್ಚಾಕತಿ. ಏನು ಒಂದೊಂದು ಬಂಗಾರದಾಗ 1 ಗ್ರಾಮ್ ಗೋಲ್ಡ್ ಇರ್ತತಿ ಅದ್ರಾಗ? ಅಡ್ಡಿಲ್ಲ, ದಿನಕ್ಕೆ 10,000 ರೂಪಾಯಿ ಅಂದ್ರೆ 30 ದಿನಕ್ಕೆ ಒಬ್ಬೊಬ್ಬೊಬ್ಬೊಬ್ಬ 3 ಲಕ್ಷ ರೂಪಾಯಿ. ಏನ ನಸೀಬ್ ತೆರೆದು ಹೋತ್ ಬಿಡು. ಆತ, ನಾಳೆ ನಾನು ಬರ್ತೇನೆ. ಹಂಗೆ ಪಾಪ ಭಾಳ ಗಿರಾಕಿ ಬಂದ್ರೆ ನಿನಗೂ ನೋಡಿ ಎಷ್ಟು ಸುಸ್ತಕ್ಕಿ. ನಾಳೆಯಿಂದ ನಾನು ಬರ್ತೇನೆ, ಗಲ್ಲಪಿಟ್ಟಿ ಮೇಲೆ ರೊಕ್ಕ ಇಸ್ಕೊಳಕ್ಕೆ ನಾ ಕುಂದಿರ್ತೇನೆ. ತೆಗೆದು ಎಲ್ಲರಿಗೆ ತೋರಿಸೋದು ಮಾಡೋದು ಎಲ್ಲ ನೀ ಮಾಡ. ಹೌದಿಲ್ಲ ಅತ್ತಿ ಸೊಸಿ ಸೇರಿ ಸೇರ್ಕೊಂಡು ದುಡೀನು ಅಂದರೆ ಇನ್ನು ಜಾಸ್ತಿ ವ್ಯಾಪಾರಕತಿ. ನೋಡೋಣ, ನಾಳೆ ಬರ್ರಿ ಅಂಗಡಿ ನೋಡ್ರಿ. ಸೇರ್ಕೊಂಡು ದುಡಿಯೋದು ಬಿಡೋದು ಆಮೇಲೆ ವಿಚಾರ ಮಾಡೋಣ. ಹೋಗಿ ಬಿಡು, ಇವತ್ತು ವ್ಯಾಪಾರ ಆಗಿದ್ದು ರೊಕ್ಕ ಕೊಡು. ಏನ್ರಿ ಇತ್ತೀರ ವ್ಯಾಪಾರ ಆಗಿದ್ ರೊಕ್ಕ ಕೊಡ್ಬೇಕು? ಯಾಕ್ರಿ ಇತ್ತೀರ? ಅಲ್ಲ ಅಂಗಡಿಗೆ ಮಾಲ್ ಹಾಕ್ಸಕ್ ನಾನು, ಅದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ನಾನು. ನಿಮ್ಮ ಕೈಗೆ ಯಾಕೆ ಕೊಡ್ಬೇಕು? ಅಯ್ಯೋ ಸುಪ್ನಾತಿ, ಹಂಗಾರೆ ಏನು ದುಡ್ದಿದ್ದು ರೊಕ್ಕ ಕೊಡಲ್ಲ ನೀನು? ನನ್ನ ಮಗ ಸೀದಾ ತಂದು ಪಗಾರ ನನ್ನ ಕೈಯಾಗೆ ಕೊಡ್ತಾನೆ. ನೀನು ಅಷ್ಟೇ ಕೆಲ್ಸಕ್ಕೆ ಹೋಗಾಕೆ ಬಿಟ್ಟಿದ್ದೆ ಹೆಚ್ಚು, ನೀನು ಕೆಲ್ಸಕ್ಕೂ ಕೀಲ. ಸೀದಾ ತಂದು ರೊಕ್ಕ ನನ್ನ ಕೈ ಕೊಡ್ಬೇಕು ನೀನು. ಅತ್ತಿಯರ ಏನಿದ್ದು ನೀವು ಮಾತಾಡಕತ್ತಿರೋದು? ಅಲ್ಲ ವಾ ಮಿಟ್ಕ್ಲಾಡಿ, ಮನೆಗೆ ಇಡ್ಬೇಕಟ್ಟು ಕೆಲಸ ಮಾಡಿ, ಅಲ್ಲಿದೆಲ್ಲ ಇಟ್ಟು ಹೋಗಿರ್ತಿ. ನಾನು ಖಾಲಿ ಕುಂದ್ರದೇನಂತೇಳಿ ಒಂಚೂರು ಊಟಕ್ಕೆ ನೀಡ್ಕೊಂಡು ಉಣ್ತೀನಿ, ಆಮೇಲೆ ಅಲ್ಲಿ ಇವೆಲ್ಲ ಪಾತ್ರೆ ಮುಚ್ಚಿಡ್ತೀನಿ, ಫ್ರಿಜ್ನಾಗ ಏನಾರು ಇದ್ರೆ ತೆಗೆದು ನೋಡಿ ವಾಪಸ್ ಹಾಲು ಕಾಸ್ತೀನಿ, ಸಾರು ಬಿಸಿ ಮಾಡ್ತೀನಿ, ಅನ್ನಕ್ಕೆ ಇಡ್ತೀನಿ, ಈಗ ನೋಡಿ ಬಿಸಿ ಅನ್ನ ಮಾಡೀನಿ, ಇಷ್ಟೆಲ್ಲ ಮಾಡ್ತೀನಿ. ನಂಗೆ ರೊಕ್ಕ ಕೊಡೋಂಗಿಲ್ಲ ನೀನು ಖರ್ಚಿಗೆ. ಹ್ಞೂ ಅಲ್ಲ ಹಂಗೆ ಮಾಡಬಾರ್ದು ನನಗೆ. ಹೀರೆ ಮನ್ಷಾಳು ಅಂದ್ರೆ ಏನಂದ್ರೆ ಒಬ್ರು ಯಾರು ಜವಾಬ್ದಾರಿ ತೊಗೋಬೇಕು. ಈಗ ಎಲ್ಲರೂ ಜವಾಬ್ದಾರಿ ತೊಗೊಂಡ್ಬಿಟ್ರೆ ಅದಾಗಲ್ಲ ಜವಾಬ್ದಾರಿ ಅನ್ಸ್ಕೊಳ್ಳಲ್ಲ. ಅದಕ್ಕೆ ಈಗ ನೀನು ಅಂಗಡಿ ಮಾಲು ಹಾಕ್ಸ್ಬೇಕಾದ್ರೆ ಬಂಡವಾಳ ಎಷ್ಟೈತೆ ಹೇಳೋ ಅಷ್ಟು ಕೊಡ್ತೀನಿ, ಉಳಿದಿದ್ದು ಲಾಭ ಮನೆಗೆ ಅಲ್ಲ. ಹೌದಿಲ್ಲ ಏನಾತ್ತೀರ, ಈಗ ಸದ್ಯಕ್ಕಂತೂ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅಂಗಡಿ ಮಾಲ್ ಫುಲ್ ಆಗ್ಬೇಕು. ಅದಕ್ಕೋಸ್ಕರ ಅಲ್ಲಿದಲ್ಲೇ ಟರ್ನ್ ಓವರ್ ಮಾಡ್ಬೇಕಂತ ಮಾಡೀನಿ. ಸುಮ್ಮನೆ ಈಗ ಕಿರಿಕಿರಿ ಮಾಡಿಬಿಡ್ರಿ, ಈಗ ಸದ್ಯಕ್ಕೆ ಕೊಡಲ್ಲ ಕೈಗೆ. ಅಂದಂಗೆ ಅತ್ತಿಯರ ನಾ ಅಡುಗೆ ಮಾಡ್ಬೇಕು, ಟೈಮ್ ಆಕತಿ. ನಿಮ್ಮ ಮಗ ಬರು ಹೊತ್ತತ್ತು, ಮತ್ತು ಅವ್ರು ಬಂದಮೇಲೆ ಅಡುಗೆ ಮಾಡಿಲ್ಲ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಬರೋದ್ರೊಳಗೆ ನಾನು ಸ್ವಲ್ಪ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ನಾನು ಸ್ವಲ್ಪ ಲೆಕ್ಕ ಬರೆಯೋದೈತಿ, ಇನ್ನೊಂಚೂರು ಬೇರೆ ಕೆಲಸ ಅದು ಮಾಡ್ಕೋಬೇಕು. ಏ ಡಿಸ್ಟಿಕ್ ಕಲೆಕ್ಟ್ರ್ ಲೆಕ್ಕ ಬರ್ತಾಳಂತೆ, ಲೆಕ್ಕ ರೊಕ್ಕ ಕೇಳಿದ್ರೆ ಯಾಕೆ ಕೊಡಲಿ ಅಂತ ಅಂದು ಹೋದ್ಲು. ಅಯ್ಯೋ ಈ ಬಿಡಾಡಿ ಅಂತಂದು ಸೊಸಿ ಮಾಡ್ಕೊಂಡಲ್ಲ ಇವತ್ತಾಗ. ಹ್ಞೂ ಒಂದು ದಿನಕ್ಕೆ 10,000 ರೂಪಾಯಿ ವ್ಯಾಪಾರ ಮಾಡ್ತಾಳ? ಅಬ್ಬಬ್ಬಬ್ಬಬ್ಬ, ಮಾಡಿಕೊಡ್ತಾ ಕೊಡ್ತಾ ಚಲೋ ದಂಧೆನ ಮಾಡಿಕೊಟ್ಟಾನ ಅವರಪ್ಪ. ಅಡ್ಡಿಲ್ಲ. ಅಲ್ಲ ಆಫೀಸ್ನಾಗ ಕೆಲ್ಸಕ್ಕೆ ಹೋಗಿದ್ರು, ತಿಂಗಳಿಗೆ ಭಾಳ ಅಂದ್ರೆ ಒಂದು 15,000 ರೂಪಾಯಿ ಬೇಡ 20,000 ರೂಪಾಯಿ ಸಂಬಳ ಬರ್ತಿತ್ತು. ಇದೇನಿದು ದಿನಕ್ಕೆ 10,000 ರೂಪಾಯಿ ಅಂದರೆ ಅಲಿಲಿಲಿಲಿ, ನನ್ನ ಮಗನ ನಶಿಬ್ ತೆರೀತು. ಅಬ್ಬಾ ಇರಲಿ ಇರಲಿ, ನನ್ನ ಮಗಳಿಗೆ ಚಲೋ ವರದಕ್ಷಿಣೆ ಕೊಟ್ಟು ಜಾಸ್ತಿ ಬಂಗಾರ ಹಾಕಿ ಚಲೋ ಮಂತ್ಯಾನ ಕೊಟ್ಟು ಮದುವೆ ಮಾಡ್ಬೇಕು. ಹ್ಞೂ ದುಡಿಲಿ ದುಡಿಲಿ, ರೊಕ್ಕ ಹೆಂಗಾರ ಮಾಡಿ ನನ್ನ ಕೈಗೆ ತೊಗೊಂಡು ನಾನೇ ಕೂಡಿಸಿಟ್ಕೋಬೇಕು ಅದನ್ನು.